राधे राधे नन्न रसी राधे। इंस्पेक्टर ಏನು ಹೇಳ್ತಿದ್ದೀರ ನೀವು? ಹಾಗೆಲ್ಲ ಅರೆಸ್ಟ್ ಮಾಡೋಕ್ಕಾಗಲ್ಲ, ನಾನು ಲಾಯರ್ನ ಕರೆಸ್ತೀನಿ. ನೋಡಿ ಸರ್, ದಯವಿಟ್ಟು ನಮಗೆ ನಮ್ಮ ಕೆಲಸ ಮಾಡಬೇಕು ಬಿಡಿ. ಇವ್ರನ್ನ ಸ್ಟೇಷನ್ನ ಕರ್ಕೊಂಡೋಗಿ ಕೇಸ್ ರಿಜಿಸ್ಟರ್ ಮಾಡಿ ಇವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ. ಆಮೇಲೆ ಬೇಕಿದ್ರೆ ನೀವು ನಿಮ್ಮ ಲಾಯರ್ನ ಕರ್ಕೊಂಡು ಬನ್ನಿ. ಅಗಸ್ತ್ಯ ಪ್ಲೀಸ್. ಪ್ರಮೋದ್ ಕರ್ಕೊಂಬನ್ನಿ. ಇನ್ಸ್ಪೆಕ್ಟರ್ ಒಂದ್ ನಿಮಿಷ. ಅಗಸ್ತ್ಯ ಏನ್ ಮಾಡ್ತಿದ್ಯಾ? ಯಾರೋ ಏನೋ ಹೇಳಿದ್ರು ಅಂತ ಸುಮ್ ಸುಮ್ಮನೆ ನೀನಾಗ ಒಪ್ಕೋತಿದ್ಯಾ? ಅವ್ರು ಕೊಟ್ಟಿರೋ ಔಷಧಿ ಅಂತದ್ದು ಮೇಡಮ್, ಕ್ರಿಮಿನಲ್ ಅಫೆನ್ಸ್ ಅದು. ಅಗಸ್ತ್ಯ ನೀನ್ ತಪ್ಪು ಮಾಡಿಲ್ಲ, ಒಪ್ಕೋಬೇಡ, ಮಾತಾಡು. ಲಾವಣ್ಯ ಯೋಚನೆ ಮಾಡಬೇಡ. ಇನ್ಸ್ಪೆಕ್ಟರ್ ತಪ್ಪು ನಂದು, ನಾನು ಒಪ್ಕೋತೀನಿ. ಆದ್ರೆ ಒಂದ್ ಸ್ವಲ್ಪ ಹೊತ್ತು ಕಾಯ್ಬೋದಾ? ಕಾಯ್ಬೇಕಾ? ಯಾಕೆ? ಅದು ಇಂಜುರಿಗೆ ಕೆಚ್ಚರಾಗೋ ತನಕ ಕೆಲಸ ಅರ್ಧ ಮುಗಿಸಿದೀನಿ, ಪೂರ್ತಿ ಮುಗಿಸ್ಬಿಡೋಣ ಅಂತಾನ? ಅಥವಾ ಆಕೆ ಎದ್ದ ಮೇಲೆ ಆಕೆ ಬಾಯಿ ಮುಚ್ಚಿಸ್ಬಿಡೋಣ ಅಂತಾನ? ಹಾಗಲ್ಲ ಇನ್ಸ್ಪೆಕ್ಟರ್, ನಿಮ್ಮಂಥವ್ರನ್ನ ನನ್ನ ಸರ್ವಿಸ್ನಲ್ಲಿ ತುಂಬ ಜನ ನೋಡಿದ್ದೀನಿ. ನೋಡೋದಕ್ಕೆ ಮಾತ್ರ ದೊಡ್ಡ ಮನುಷ್ಯರು, ವಿದ್ಯೆ ಇದೆ, ಆಸ್ತಿ ಇದೆ, ಆದರೆ ಮಾಡೋ ಕೆಲಸಗಳೆಲ್ಲ ಇಂಥವೇ. ನಿಮ್ಮಂಥವ್ರಿಗೆಲ್ಲ ಯಾಕ್ರಿ ಮದುವೆ ಸಂಸಾರ? ರೇ ಪ್ರಮೋದ್ ಕರ್ಕೊಳ್ರಿ. ಡಾಕ್ಟರ್, ಪೇಷಂಟ್ ಕೆಚ್ಚರಾಯಿತು. ಏನಪ್ಪ ಒಂದ್ ಕಾರು ಕಾಣಿಸ್ತಾ ಇಲ್ಲ, ಎಲ್ಲೋ ಹೊರಗಡೆ ಹೋಗಿರ್ತಾರೆ ಬಿಡು. ಈ ಶ್ರೀಮಂತರಿಗೆ ಮನೆಗೆ ಬರೋರಿಗೆಲ್ಲ ತಮ್ಮ ಹತ್ರ ಇಷ್ಟು ಕಾರ್ ಇದೆ ಅಂತ ತೋರಿಸ್ಕೊಳ್ಳೋ ಶೌಕೆ. ಅಂಥದ್ರಲ್ಲಿ ಒಂದು ಕಾರು ಕಾಣಿಸ್ತಿಲ್ಲ ಅಂದರೆ ಏನೋ ಸರಿಯಿಲ್ಲ ಅನ್ಸತ್ತಪ್ಪ. ತರುಣ್, ನಿನಗೆ ಅಗಸ್ತ್ಯನ ಮೇಲಿರೋ ಸಿಟ್ಟನ್ನ ಯಾಕೆ ಈ ರೀತಿ ತೋರಿಸ್ತೀಯಾ? ಏನೂ ಆಗಿರಲ್ಲ ಬಾ. ಮನೇಲಿ ಯಾರು ಇಲ್ಲ ಅನ್ಸತ್ತಪ್ಪ, ಏನೋ ಸರಿ ಇಲ್ಲ. ಯಾಕೆ ಬರೀ ಕೆಟ್ಟದೇ ಮಾತಾಡ್ತೀಯ? ಚೆನ್ನಾಗಿದ್ಯಾ ಅಮ್ಮ ಊರ್ವಿ? ಚೆನ್ನಾಗಿದ್ದೀನಿ ಅಂಕಲ್. ಮನೆ ಒಳ್ಕಡ್ ಮಾತಾಡ್ಸ ಅಭ್ಯಾಸ ಇಲ್ವಾ? ಹಾ ಬನ್ನಿ 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 ಅಂಕಲ್, ಕೂತ್ಕೊಳ್ಳಿ. ಇಲ್ಲಮ್ಮ ಯಾರು ಕಾಣ್ತಿಲ್ಲ. ಅದು ಏನಂಕಲ್ ಈ ಕಡೆ? ಯಾಕೆ ನೋಡ್ಬಾರ್ದ? ತರುಣ್ ಏನಿಲ್ಲಮ್ಮ, ಇದೇ ಏರಿಯಾಗೆ ಬಂದಿದ್ವಿ, ಹಾಗೆ ಇಂಚರನ್ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಅದು ಯಾಕಮ್ಮ ತಡವರ್ಸ್ತಾ ಇದೀಯಾ? ಏನಾಯ್ತು? ಹಾಗೇನಿಲ್ಲ ಅಂಕಲ್. ನಾನು ಹೇಳಿದ್ವು ಅಪ್ಪ ಏನೋ ಆಗಿದೆ ಅಂತ. ಇಂಚರ ಎಲ್ಲಿ? ಇಲ್ಲಿ ನೋಡಮ್ಮ ಇಂಚರ, ನಾನು ಮಾತಾಡಿದ ಕೇಳಿಸ್ತಿದ್ಯಾ? ಹೇಗೆ ಅನ್ನಿಸ್ತಾ ಇದೆ? ತಲೆ ತುಂಬಾ ಸುಸ್ತಾಗ್ತದೆ. ನಿಮ್ ಗಂಡ ನಿಮ್ಗೆ ಯಾವ್ದೋ ಡ್ರಗ್ ಕೊಟ್ಟು ನಿಮ್ಮನ್ನ ಕೊಲ್ಲೋದಿಕ್ಕೆ ಪ್ರಯತ್ನ ಮಾಡಿದ್ರು, ಅದಕ್ಕೆ ಕೇಸ್ ರಿಜಿಸ್ಟರ್ ಆಗಿದೆ. ಏನ್ ಹೇಳ್ತಿದ್ದೀರಾ ನೀವು? ಹೌದಮ್ಮ,
ನಿನ್ನ ಗಂಡ ನಿಮಗೆ ಡ್ರಗ್ ಅಷ್ಟೇ ಡೇಂಜರಸ್ ಆಗಿರೋ ಔಷಧಿ ಕೊಟ್ಟಿದ್ರು ಅದರಿಂದ ನಿನ್ನ ಪ್ರಜ್ಞೆ ತಪ್ಪಿತ್ತು ತಪ್ಪು ಮಾಡಿದರೆ ಶಿಕ್ಷೆನೂ ಆಗುತ್ತೆ ಇಂಚರ ಎಲ್ಲಿಗೆ ಹೋಗಿದಾಳೆ ತರುಣ್ ಯಾಕ ಅಷ್ಟು ಜೋರಾಗಿ ಕಿರ್ಚ್ತಾ ಇದೀಯಾ ಇನ್ನೇನಪ್ಪ ಆಗ್ಲಿಂದ 10 ಸಲ ಕೇಳಿದೀನಿ ಇಂಚರ ಎಲ್ಲಿ ಎಲ್ಲಿ ಅಂತ ಉತ್ತರ ಕೊಡದೆ ನಿಂತಿದಾಳೆ ಅದು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ ಯಾವ ದೇವಸ್ಥಾನ ಸುಳ್ಳು ಹೇಳ್ತಾ ಇದ್ದೀರಾ ಯಾವ ದೇವಸ್ಥಾನಕ್ಕೆ ಹೋಗಿಲ್ಲ ಎಲ್ಲಿ ಕಳ್ಸಿದ್ರಾ ಇಂಚರನ್ನ ಯಾಕೆ ಹೀಗೆ ಮಾತಾಡ್ತಿದೀರಾ ತರುಣ್ ನೀನ್ ಸ್ವಲ್ಪ ಸುಮ್ಮನೆ ಇರು ಹೇಳಮ್ಮ ಊರ್ವಿ ಇಂಚರ ಎಲ್ಲಿ ಹೋಗಿದಾಳೆ याकम्म हेदर्कोळ्ता नानु निम्म तंदे इद्दागे अल्वा एनायितु हेळु नन गोत्तिरोदिष्टे अंकल अदक्के रात्रि तलेसुत्त बिद्दोद्रु एल्लरू अवरन्न हास्पिटल् कर्कोंडु होगिद्दारे इन्स्पेक्टर् एनिदल्ल ननगे ओंदु अर्थ आगतिल्ल निम्म नोडि ननगे अर्थ आगुत्तम्म नहींगे एचर आगदी नहीं योचने तपे खंड शिक्षे आगते तपे हाँ शिक्षे को गंडने नाने औषधि को ಅಲ್ಲದೆ ಬಾಟಲ್ ಕೂಡ ಅವರ ಜೇಬಲ್ಲೇ ಸಿಕ್ಕಿದೆ ಅವನ ಯಾಕ ಒಪ್ಪಿಕೊಂಡ ಅಂತ ನನಗೆ ಗೊತ್ತಿಲ್ಲ ಆದ್ರೆ ನನಗೆ ಔಷಧಿ ಅವನು ಕೊಡಲಿಲ್ಲ ನಾನೇ ತಗೊಂಡೆ विपरीत तले नो औषधि तक अलम तले नो तक बदल यार औषधि तक तुम्बा तले नो डॉक्टर ऐन गोल कड़म साकुअ तक औषधि यार हेणुमे स्टेशन बंद कंप्लेंट को धैर्य अस्े हदर्स ಇಲ್ಲೋ ಹಾಗೆ ಆಗಿದೆ ಅಂತ ಅನಿಸ್ತಿದೆ ನನಗೆ ನೀನು ಹೇಳಮ್ಮ ನಿನ್ನನ್ನ ಯಾರು ಹೆದರಿಸಕಾಗಲ್ಲ ಇಲ್ಲಿ ಸತ್ಯ ಹೇಳು ನನಗೆ ಯಾರು ಹೆದರಿಸಲ್ಲ ಸರ್ ನಾನು ನಿಜಾನೇ ಹೇಳ್ತಾ ಇದೀನಿ ಏನ್ ಸರ್ ಸಮಾಧಾನನ ನೋಡೋದಕ್ಕೆ ದೊಡ್ಡ ಮನುಷ್ಯರು ಎಜುಕೇಟೆಡ್ ಆದ್ರೆ ಸೊಸೆ ನೋಡ್ಕೊಳ್ಳೋದು ಹೀಗೆ ಹೆದರಿಸಿ ಬೆದರಿಸಿ ಸುಳ್ಳು ಹೇಳೋ ಹಾಗೆ ಮಾಡಿದಿರಾ ದೊಡ್ಡವರೇ ಹೀಗೆ ಮಾಡಿದ್ರೆ ಇನ್ ಸಮಾಜದ ಗತಿ ಏನು ಹೇಳಿ ತೆಗೆರಿಕೊಳ್ಳ ಯಾಕೆ ಬರ್ತೀವಿ ಅಂತ ಅನ್ಕೊಂಡಿರಲಿಲ್ವಾ ಎಲ್ಲ ಮುಚ್ಚಾಡಬೇಕು ಅನ್ಕೊಂಡಿದ್ರಾ ಹಾಗಲ್ಲಪ್ಪ ಅದನ್ನೆಲ್ಲ ಆಮೇಲೆ ಮಾತಾಡೋಣ ಇಂಚರ ಹೇಗಿದಾಳೆ ಎದ್ದಿದಾಳೆ ಸ್ವಲ್ಪ ಸುಸ್ತಿದೆ ಪರವಾಗಿಲ್ಲ ಆಗ್ಲೇ ಫೋನ್ ಮಾಡಿದಾಗ ಇಂಚರ ಮಲಗಿದಾಳೆ ಅಂತ ಸುಳ್ಳು ಹೇಳಿಬಿಟ್ರಲ್ಲ ಸರ್
ಆಗ್ಲೇ ಹೇಳ್ಬೋದಿತ್ತಲ್ಲ ಏನಾಗಿದೆ ಅಂತೇಳಿ. ಮುಚ್ಚಿದ್ ಮಾತಾಡೋ ಅವಶ್ಯಕತೆ ಏನಿತ್ತು? ಅಣ್ಣಂಗೆ ಹೇಳೋದು ಬೇಡ ಅಂತ ನಾನೇ ಹೇಳಿದೆ ರವಿ ಅವರೇ. ಡಾಕ್ಟರ್ ಇನ್ನೂ ಕ್ಲಿಯರ್ ಆಗಿ ಏನು ಹೇಳಿರಲಿಲ್ಲ. ಯಾಕೆ ಸುಮ್ಮನೆ ಹೇಳಿ ಎಲ್ರಿಗೆ ಗಾಬರಿ ಮಾಡೋದು ಅಂತ ಹೇಳಿಲ್ಲ. ಮನೆಯವರು ಎಲ್ಲರೂ ಸರಿಯಾಗಿದ್ದೀರಾ? ಕಂತೆ ತಗ ಬಂತೆ, ಒಬ್ರು ಮಾಡೋ ತಪ್ಪನ್ನ ಇನ್ನೊಬ್ರು ಸಪೋರ್ಟ್ ಮಾಡೋದು, ಇದಕ್ಕೆ ಹೇಳಿದ್ದು ಇಂಚರ ನಾನು ನಿಮ್ಮನೆ ಕಳ್ಸ್ಕೊಡಲ್ಲ ಅಂತ. ಆಗಲ್ಲಪ್ಪ, ಎಲ್ಲ ಸರಿ ಹೋದ್ಮೇಲೆ ಹೇಳೋಣ ಅಂತ ಇದ್ವಿ ಅಷ್ಟೇ. ನಿಮ್ಮನೆಗೆ ಸೊಸೆಯಾಗಿ ಬಂದಾದ್ಮೇಲೆ ಏನಾದ್ರೂ ಸರಿ ಹೋಗಿದ್ಯಾ? ನನಗೆ ಚಿಕ್ಕ ವಯಸ್ಸಲ್ಲೂ ಸುಳ್ಳು ಹೇಳಕ್ ಬರ್ತಿರ್ಲಿಲ್ಲ, ಈಗ ಬೆಳೆದು ದೊಡ್ಡವಳಾಗಿದ್ಯಾ, ಆದ್ರೂ ಸುಳ್ಳು ಹೇಳೋದು ಬರಲ್ಲ ನಿನಗೆ. ಹಲೋ ಮೀನಾಕ್ಷಿ, ಏನಾಗ್ತಿದೆ ಅಲ್ಲಿ? ಇಲ್ಲ ಮನೆಯಲ್ಲ, ಏನು ಇಲ್ವಲ್ಲ? ಏನು ಇಲ್ಲ ಅಂದ್ರೆ ನಾನ್ ನಂಬಲ್ಲ ಮೀನಾಕ್ಷಿ. ಫ್ರೆಂಡು ಫ್ರೆಂಡ್ ಹತ್ತನೇ ಸುಳ್ಳು ಹೇಳ್ತೀಯಾ? ನಂಗ್ ಗೊತ್ತು ಅಲ್ಲಿ ಏನೋ ಆಗಿದೆ ಅಂತ. ನನ್ ಗಂಡ ಮಗನ್ಗೆ ವಿಷಯ ಗೊತ್ತಿದೆ, ಆದ್ರೆ ಇಬ್ರು ಬಾಯ ಬಿಡ್ತಾ ಇಲ್ಲ. ಪ್ಲೀಸ್ ನೀನಾದ್ರೂ ಹೇಳು. ನಂಗ್ ಗೊತ್ತು ಅಲ್ಲಿ ಏನಾಗ್ತಿದೆ ಅಂತ, ಹೇಳೋದಿಕ್ಕೆ ನಿನ್ ತುದಿಗಾಲಲ್ಲಿ ನಿಂತಿದ್ಯಾ ಅಂತ. ಬೇಗ ಹೇಳು. ಯಾರಿಗೂ ಹೇಳಲ್ಲ ಅಂದ್ರೆ ಹೇಳ್ತೀನಿ. ಅಯ್ಯೋ ನಮ್ ಮನೆ ದೇವ್ರ ಮೇಲಾಣೆ, ನಾನ್ ಯಾರಿಗೂ ಹೇಳಲ್ಲಪ್ಪ. ಅಷ್ಟಕ್ಕೂ ನಮ್ ಮನೆಯಲ್ಲಿ ನನ್ ಮಾತು ಕೇಳೋರು ಯಾರಿದ್ದಾರೆ? ಓ ಮೈ ದೇವ್ರೇ, ಇಲ್ಲಿ ಏನಾಗಿದೆ ಅಂತ ಗೊತ್ತಾದ್ರೆ ನೀನ್ ಅಷ್ಟೇ ಮೋಹಿನಿ. ಮೀನಾಕ್ಷಿ ಸುಮ್ನೆ ಬರೀ ಪ್ರೋಮೋ ತೋರಿಸ್ಬೇಡ, ಏನಾಯ್ತು ಅಂತ ಹೇಳು. ಅದೇನಾಯ್ತು ಅಂದ್ರೆ, ಹಲೋ ಹಲೋ ಮೀನಾಕ್ಷಿ, ಏನಾಗಿದೆ ನಿಂಗೆ? ಯಾಕೆ ಫೋನ್ ಕಟ್ ಮಾಡ್ದೆ? ನಿಮ್ಗೇನಾಗಿದೆ ಅದನ್ನ ಹೇಳಿ. ಒಂದ್ ಕೆಲ್ಸ ಮಾಡಿ, ತಮಟೆ ಕೊಡಿಸ್ತೇನೆ, ಊರಿಗೆಲ್ಲ ಬಾರಿಸ್ಕೊಂಡು ಹೇಳ್ಕೊಂಡ್ ಬಂದ್ಬಿಡಿ. ಅದೇ ತಾನೇ ಬೇಕಾಗಿರೋದು, ಎಲ್ರಿಗೂ ಗೊತ್ತಾಗ್ಲಿ ಅಂತಾನೆ ಮೋಹಿನಿಗೆ ಹೇಳ್ತಾ ಇದ್ದಿದ್ದು. ನಿಮಗ್ ನಿಜವಾಗ್ಲೂ ಬುದ್ಧಿ ಇಲ್ವಾ, ಅಥವಾ ಅವಾಗ ಅವಾಗ ಹೀಗೆಲ್ಲ ಆಗ್ತಾ ಇರತ್ತ? ನಾಳೆ ಬಿಗಿ ಹಿಡಿದು ಮಾತಾಡು ಶ್ರವಣ್, ಏನೇನ್ ಮಾತಿನ ಅರ್ಥ? ಅಲ್ಲ ಅತ್ತೆ, ಅಗಸ್ತಿನ್ಗೆ ಔಷಧಿ ಕೊಟ್ಟಿದ್ದು ನಾವು, ವಿಷಯ ಹೊರಗಡೆ ಬಂದ್ರೆ ಎಲ್ರು ಕೆತ್ಕಲ್ವಾ? ಕೊನೆಗೆ ನಮ್ ಬುಡಕೆ ಬರತ್ತೆ. ಈ ವಿಷಯ ಎಷ್ಟ್ ಬೇಗ ಮುಚ್ಚೋಗತ್ತಂತ ನಾವಿದ್ರೆ ನೀವ್ ರೇಡಿಯೋ ತರ ಎಲ್ರ ಹತ್ರ ಹೇಳ್ಕೊಂಡ್ ಬರ್ತಾ ಇದ್ದೀರಾ, ಅದಕ್ಕೆ ಹೇಳಿದ್ದು ನಿಮ್ಗೆ ಬುದ್ಧಿ ಇಲ್ವಾ ಅಂತ. ಶ್ರವಣ್ ಅವ್ನ್ ಸರಿಯಾಗೇ ಮಾತಾಡ್ತಿದ್ದಾನೆ. ಅಗಸ್ತ್ಯ ನಮ್ಮ ನಂಬಿಕೆ ಇಟ್ಟಿದ್ದಕ್ಕೆ ನಾವ್ ಇಲ್ಲಿದ್ದೀವಿ, ಇಲ್ಲ ಜೈಲಲ್ಲಿ ಇರ್ಬೇಕಾಗಿತ್ತು. ನೀವಿಬ್ರು ಯಾರ ಹತ್ರ ಏನೋ ಮಾತಾಡಿದ್ರೆ ಬಾಯಿ ಮುಚ್ಕೊಂಡಿದ್ರೆ ತುಂಬಾನೇ ಒಳ್ಳೇದು. ನಿಮ್ಗೊಂದ್ ಸೀಕ್ರೆಟ್ ಹೇಳ, ನನ್ ಮುಂಚೆ ದಿನ ಒಂದ್ ಫಿಲ್ಮ್ ನೋಡದೆ ಮಲಗ್ತಾನೆ ಇರ್ಲಿಲ್ಲ, ಗೊತ್ತಾ? ನೀನ್ ಸಿನಿಮಾ ನೋಡ್ತಾ ಇದ್ಯಾ? ಹೌದು, ಆದ್ರೆ ಈಗ ನಿಲ್ಸ್ಬಿಟ್ಟೆ, ಒಂದ್ ಎರಡ್ ತಿಂಗಳಾಯ್ತು. ಯಾಕೆ? ನೀನೇ ಇದೆಯಲ್ಲ ಡ್ರಾಮಾ ಕ್ವೀನ್, ಸಿನಿಮಾ ನೋಡೋ ನೆಸೆಸಿಟಿ ನನಗಿಲ್ಲ. ನಾನೇನ್ ಡ್ರಾಮಾ ಮಾಡಲ್ಲ, ತುಂಬಾ ಒಳ್ಳೆ ಹುಡ್ಗಿ ನಾನು. ಅಯ್ಯೋ ಇಲ್ಲ ಅಂತ ನಾನೇನ್ ಹೇಳಿದೆ, ಒಳ್ಳೆ ಹುಡ್ಗಿನೆ, ಆದ್ರೆ ನೀನ್ ಮಾಡೋ ಡ್ರಾಮಾ ಮಾತ್ರ ಹಬ್ಬಬ್ಬಬ್ಬ. ಏನ್ ಡ್ರಾಮಾ ಮಾಡ್ದೆ ನಾನು? ನೆನ್ಪಿಲ್ವಾ ನಿನ್ಗೆ ನೆನ್ನೆ ರಾತ್ರಿ ಏನ್ ಮಾಡ್ದೆ ಅಂತ? ಎಲ್ಲೋ ಹೊರ ಹೋಗಿದ್ವಿ ಅನ್ಸತ್ತಲ್ವಾ, ಅಮ್ಮನ ಮನೆಗೆ ಹೋಗಿದ್ವಾ. ಬರೀ ಹೋಗೋದಾ? ಅಲ್ಲಿ ಹೋಗಿ ಗಲಾಟೆ ಮಾಡಿ ಮನೆ ಕಲ್ಲೆಸ್ತು, ಆಮೇಲೆ ಕಾರ್ ಹಿಂದೆ ಬಚ್ಚಿಟ್ಕೋಬೇಕಾಯ್ತು, ಗೊತ್ತಾ? ಅಷ್ಟೆಲ್ಲ ಮಾಡಿದ್ನ ನಾನು, ಮತ್ತ್ಯಾಕ್ ಸುಮ್ಮನಿದ್ದೆ ನೀನು? ನನ್ ಮಾತು ಕೇಳಿದ್ರೆ ಅಲ್ವಾ ನೀನು, ಮಾತೆತ್ರೆ ಸುಧಾತೆ ಹತ್ರ ಕಂಪ್ಲೇಂಟ್ ಮಾಡ್ತೀನಿ ಅಂತೀಯ, ಇಲ್ಲಾಂದ್ರೆ ಅಳು ಹಾಗೆ ಮಾಡ್ತೀಯ. ಅಷ್ಟೇ ಅಲ್ಲ, ಮೀನಾಕ್ಷಿ ಚಿಕ್ಕಮ್ಮ ಹತ್ರ ಡಾನ್ಸ್ ಮಾಡಿಸಿದ್ಯಾ ನೀನು? ಮೀನಾಕ್ಷಿ ಹತ್ರ ಡಾನ್ಸ್ ಮಾಡಿದ್ರ? ನಾನ್ ಮಾಡ್ಸದ್ನ? ಅಯ್ಯೋ ಸಾರಿ ಅಗಸ್ತ್ಯ, ನನ್ನಿಂದ ತುಂಬಾ ಕಷ್ಟ ಆಯ್ತಾನೋ ಅಲ್ವಾ ನಿಂಗೆ? ಸಾರಿ ನಾನ್ ಕೇಳ್ಬೇಕು ಒಂಚರ, ನನ್ನಿಂದಾನೇ ಇದೆಲ್ಲ ಆಗಿತ್ತು. ನಿಂದೇನು ತಪ್ಪಿಲ್ಲ ಅಗಸ್ತ್ಯ. ಹಾಗನ್ಬೇಡ ಅಂಚರ, ತಪ್ಪೆಲ್ಲ ನಂದ. ಅಮ್ಮನ ಬಗ್ಗೆ ಗೊತ್ತಾಗ್ಬೇಕು ಅನ್ನೋ ಹಠಕ್ಕೆ ನಿನ್ ಬಗ್ಗೆ ಯೋಚನೆ ಮಾಡಿಲ್ಲ. ನಿನಗೇನಾದ್ರೂ ಆಗಿದ್ದಿದ್ರೆ? ಏನೋ ಆಗಿಲ್ವಲ್ಲ, ಯಾಕೆ ಯೋಚನೆ ಮಾಡ್ತೀಯ? ನಾನೇನಾದ್ರೂ ಹೇಳದ್ನಾ ನಿಂಗೆ ಅಮ್ಮನ ಬಗ್ಗೆ?